ಎಲ್ಲರಿಗೂ ನಮಸ್ಕಾರ. ನಿಮ್ಮ ಶ್ಲಾಗ್ರು ಯೂಟ್ಯೂಬ್ ಚಾನಲ್ಗೆ ಮತ್ತೆ ನಿಮ್ಮೆಲ್ಲರಿಗೂ ಸ್ವಾಗತ. ಇಂದಿನ ಸಂಚಿಕೆಯಲ್ಲಿ ನಾವು ಮಾತಾಡುವಂಥ ವಿಚಾರ ಏನು ಅಂತಂದ್ರೆ, ಒಬ್ಬ ರಾಜಕಾರಣಿಯ ಸೋರ್ಸಸ್ ಆಫ್ ಇನ್ಕಮ್ ಅಂದರೆ ಸ್ಟ್ರೀಮ್ಸ್ ಆಫ್ ಇನ್ಕಮ್ ಬಗ್ಗೆ ಸುವಿಸ್ತಾರವಾಗಿ ಈ ಒಂದು ಸಂಚಿಕೆಯಲ್ಲಿ ತಿಳಿದಕ್ಕೆ ಮುಂದಾಗೋಣ. ಅದಕ್ಕಿಂತ ಮುಂಚೆ ನಿಮ್ಮ ಶ್ಲಾಗ್ರು ಯೂಟ್ಯೂಬ್ ಚಾನಲ್ನ ಶೇಕಡ 90%ರಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಜನ ನಾನ್ ಸಬ್ಸ್ಕ್ರೈಬರ್ಸ್ಗಳು ಇದ್ದೀರಾ ಅನ್ನುವಂಥ ಮಾಹಿತಿ ಬರ್ತಾ ಇದೆ. ದಯಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಂಬಲ ನೀಡಿ ಅಂತ ಹೇಳ್ತಾ ಇಂದಿನ ಸಂಚಿಕೆಯನ್ನು ಪ್ರಾರಂಭಿಸ್ತಾ ಇದ್ದೇನೆ. ಇಂದಿನ ಸಂಚಿಕೆ ನಾನು ಹೇಳಿದೆ ಆಲ್ರೆಡಿ, ಫೈರ್ ಅನ್ನುವಂಥ ವಿಧಾನ ಅಂದರೆ ಫೈರ್ ಅಂದರೆ ಏನು ಅಂತ ಅನ್ನೋದನ್ನ ಈ ಇನ್ಕಮ್ ರಿಲೇಟೆಡ್ ಆಗಿ ಮತ್ತೆ ಫೈನಾನ್ಸ್ಗೆ ಪರ್ಸನಲ್ ಫೈನಾನ್ಸ್ಗೆ ರಿಲೇಟೆಡ್ ಆಗಿ ಒಂದು ಮೂವ್ಮೆಂಟ್ ಇದೆ ವಿದೇಶದಲ್ಲಿ. ಅದು ರಿಟೈರ್ಡ್ ಅರ್ಲಿ ಅನ್ನುವಂಥ ಒಂದು ಸ್ಕೀಮ್. ಅದು ಫೈರ್ ಅಂದರೆ ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಆ್ಯಂಡ್ ರಿಟೈರ್ಡ್ ಅರ್ಲಿ ಅಂತ ಹೇಳಿ ಹೇಳ್ತಾರೆ ಫೈರ್ ಅಂತ. ಸಾಮಾನ್ಯವಾಗಿ ಈ ಒಂದು ಫೈರ್ ಸ್ಕೀಮಲ್ಲಿ ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಬೇಕು ಅಂತಂದರೆ, ಆ ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ಗೆ ನಿಮಗೆ ಮಲ್ಟಿಪಲ್ ಸೋರ್ಸಸ್ ಆಫ್ ಇನ್ಕಮ್ ಇದ್ರೆ ಮಾತ್ರ ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಬರೋದಕ್ಕೆ ಸಾಧ್ಯ ಅನ್ನುವಂಥ ವಿಚಾರ. ಒಂದು ಇನ್ಕಮ್ ಸೋರ್ಸ್ಗಿಂತ ಬೇರೆ ಬೇರೆ ಒಂದು ಸೋರ್ಸಸ್ ಇಂದ ಬರುವಂತಹ ಆದಾಯನ ನಾವು ಮಲ್ಟಿಪಲ್ ಸೋರ್ಸಸ್ ಆಫ್ ಇನ್ಕಮ್ ಅಂತ ಕರಿತೇವೆ. ಸಾಧಾರಣವಾಗಿ ಒಂದು ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್ ಅಂತಂದ್ರೆ, ಒಂದು ಪೋರ್ಟ್ಫೋಲಿಯೋ ಅಂತಂದ್ರೆ ಅದರಲ್ಲಿ ಹಲವಾರು ರೀತಿಯಾದಂಥ ಅಸೆಟ್ಸ್ಗಳಿರುತ್ತೆ ಅನ್ನೋ ವಿಚಾರ. ಅಸೆಟ್ಸ್ ಅಂತಂದ್ರೆ ಸಾಧಾರಣವಾಗಿ ಕನ್ನಡದಲ್ಲಿ ಹೇಳೋದಾದ್ರೆ ಆಸ್ತಿಗಳು ಅಂತ ಹೇಳ್ಬೋದು. ಆಸ್ತಿಗಳಲ್ಲಿ ನಾವು ಈಗ ಹಿಂದೆ ಬಹಳಷ್ಟು ಬಾರಿ ನಾನು ಮಾತಾಡಿದ್ದೀನಿ, ಚರಾಸ್ತಿ ಮತ್ತೆ ಸ್ಥಿರಾಸ್ತಿ ಅನ್ನುವಂಥ ವಿಚಾರ. ರಿಯಲ್ ಎಸ್ಟೇಟ್ ಅನ್ನೋದನ್ನ ನಾವು ಸ್ಥಿರಾಸ್ತಿ ಅಂತ ಕರೆದ್ರೆ, ಶೇರ್ಗಳಾಗಿರ್ಬೋದು, ಬಾಂಡ್ಗಳಾಗಿರ್ಬೋದು, ಡಿಜಿಟಲ್ ಗೋಲ್ಡ್ ಆಗಿರ್ಬೋದು, ಗೋಲ್ಡ್ ಬಾಂಡ್ಗಳಾಗಿರ್ಬೋದು, ಮತ್ತೆ ಕಾಗದ ಅಂದ್ರೆ ಸಾಲದ ಪತ್ರ ಅಂತ ಕರೆಯಲ್ಪಡುವಂತಹ ಸರ್ಕಾರಿ ಬಾಂಡ್ಗಳಾಗಿರ್ಬೋದು, ಇವೆಲ್ಲವೂ ಸಹ ಫಿಕ್ಸ್ಡ್ ಡೆಪಾಸಿಟ್ ಎಲ್ಲ ಸೇರಿಸಿದ್ರೆ ನಾವು ಚರಾಸ್ತಿ ಅಂತ ಕರಿತೀವಿ. ಸಾಧಾರಣವಾಗಿ ರಾಜಕಾರಣಿಗಳಲ್ಲಿ ಬಹುತೇಕ ಮಂದಿ ರಾಜಕಾರಣಿಗಳನ್ನು ನಾವು ಗಮನಿಸೋದಾದ್ರೆ ಅವರು ಯಾವುದೋ ಒಂದು ಬಿಸ್ನೆಸ್ ನಲ್ಲಿ ತೊಡಗಿಸ್ಕೊಂಡಿರ್ತಾರೆ. ಒಂದೇ ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿರ್ತಾರೆ ಅಥವಾ ರಿಯಲ್ ಎಸ್ಟೇಟ್ ಉದ್ಯಮದಿಂದ ಅವರು ಮೆಲ್ಲಕ್ಕೆ ಬಿಸ್ನೆಸ್ ಮಾಡೋದಕ್ಕೆ ಶುರು ಮಾಡಿರ್ತಾರೆ. ಹಾಗೆ ಶಿಕ್ಷಣ ಸಂಸ್ಥೆನ ಪ್ರಾರಂಭಿಸಿರ್ತಾರೆ ಅಥವಾ ಒಂದು ಬಿಸ್ನೆಸ್ ಅಂತ ನಾನು ಹೇಳಿದಂಗೆ ಯಾವುದೋ ಒಂದು ಶೋರೂಮಿನ ಮಾಲೀಕರಾಗಿರ್ಬೋದು, ಮಾಲೀಕತ್ವ ಹೊಂದಿರಬಹುದು, ಪೆಟ್ರೋಲ್ ಬಂಕ್ ಅನ್ನ ಅವ್ರು ಇಟ್ಕೊಂಡಿರ್ಬೋದು ಅಥವಾ ಒಂದು ಮೆಡಿಕಲ್ ಕಾಲೇಜನ್ನ ಅಥವಾ ಒಂದು ಶಾಲೆಯನ್ನ, ಈ ರೀತಿ ಪ್ರೈವೇಟ್ ಸ್ಕೂಲ್ಸ್ ಅನ್ನ, ಈ ರೀತಿ ಹಲವು ಬಗೆ ಬಗೆಯಾದಂತಹ ಅಸೆಟ್ಸ್ಗಳನ್ನ ಅವರು ಹೊಂದ್ಕೊಂಡಿರ್ತಾರೆ ಅಥವಾ ಇಟ್ಕೊಂಡಿರ್ತಾರೆ ಅನ್ನೋ ವಿಚಾರ. ರಾಜಕಾರಣಿಗಳ ಒಂದು ಆಸ್ತಿಗಳ ವಿವರವನ್ನ ನಾವು ನೋಡಿದಾಗ ಗೊತ್ತಾಗುತ್ತೆ, ಗಣನೀಯವಾಗಿ ಪ್ರತಿ 5 ವರ್ಷಕ್ಕೆ ಒಂದ್ಸಲ ಅವರು ಆಸ್ತಿಯನ್ನ ಡಿಕ್ಲೇರ್ ಮಾಡಬೇಕಾರೆ, ಘೋಷಣೆ ಮಾಡಬೇಕಾರೆ, ಘೋಷಿಸಬೇಕಾರೆ ಹಲವು ಬಗೆಯಾದಂತಹ ಆಸ್ತಿಗಳು ಇದೆ ಅನ್ನುವಂಥ ವಿಚಾರ. ಚಿನ್ನದ ಒಂದು ಮೊತ್ತ ಎಷ್ಟು, ಬೆಳ್ಳಿಯ ಮೊತ್ತ ಎಷ್ಟು, ಚರಾಸ್ತಿ, ಸ್ಥಿರಾಸ್ತಿ, ಸಾಲದ ಒಂದು ಮೊತ್ತ, ಎಲ್ಲದ ವಿವರವನ್ನ ನೀಡಿರ್ತಾರೆ ಅನ್ನುವಂಥ ವಿಚಾರ. ಈ ಎಲ್ಲಾ ಆಸ್ತಿಗಳು ಸಹ ಕಾಲಕ್ರಮೇಣ ಏನಾಗುತ್ತೆ, ಕಾಂಪೌಂಡ್ ಆಗಿ ಅದು ಪರಿವರ್ತನೆ ಆಗುತ್ತೆ, ಕಾಂಪೌಂಡಿಂಗ್ ಎಫೆಕ್ಟ್ ಉದ್ಭವ ಆಗುತ್ತೆ ಅನ್ನೋ ವಿಚಾರ. ಇದು ಫೈನಾನ್ಸ್ ಅಲ್ಲಿ ಎಲ್ಲರಿಗೂ ಗೊತ್ತಿರುವಂತಹ ವಿಷಯ ಇದು. ಯಾಕೆ ಕಾಂಪೌಂಡಿಂಗ್ ಆಗುತ್ತೆ ಅಂದ್ರೆ, ಈ ವಸ್ತುಗಳ ಬೇಡಿಕೆ ಹೆಚ್ಚಾದಾಗ ಆ ವಸ್ತುಗಳ ಬೆಲೆ ಏರುತ್ತೆ, ಮಾರ್ಕೆಟ್ನಲ್ಲಿ ಮಾರುಕಟ್ಟೆಯಲ್ಲಿ ಅದರ ಬೇಡಿಕೆ ಜಾಸ್ತಿ ಆದಂಗೂ ಅದರ ಒಂದು ಮೌಲ್ಯ ಏನಿದೆ ಅದು ಹೆಚ್ಚಾಗ್ತಾ ಹೋಗುತ್ತೆ ಅನ್ನೋ ವಿಚಾರ. ಅದಕ್ಕೂ ಇನ್ನೂ ಮೂಲವಾದಂತಹ ಕಾರಣ ಏನು ಅಂದ್ರೆ ಬೆಲೆ ಏರಿಕೆ ಅನ್ನುವಂಥ ಒಂದು ವಿಷಯ. ಬೆಲೆ ಏರಿಕೆಗಿಂತ ಇನ್ನೂ ಒಂದು ಆಳವಾಗಿ ನಾವು ನೋಡೋದಾದ್ರೆ ಜನಸಂಖ್ಯೆ, ಇದು ಕೂಡ ಬಹಳಷ್ಟು ಒಂದು ಒಂದು ತಾಪವನ್ನ ನೀಡುತ್ತೆ ಅಥವಾ ಒಂದು ಒಂದು ರೀತಿಯಾದಂತಹ ಪ್ರೆಷರ್, ಒತ್ತಡವನ್ನ ಕೊಡುತ್ತೆ ಅನ್ನೋ ವಿಚಾರ. ಯಾವಾಗ ಜನಸಂಖ್ಯೆ ಹೆಚ್ಚಾಗ್ತಾ ಹೋಗುತ್ತೋ ವಸ್ತುಗಳ ಮೇಲಿರುವಂತಹ ಬೆಲೆ ಕೂಡ ಏರ್ತಾ ಹೋಗುತ್ತೆ, ಅದರ ಡಿಮ್ಯಾಂಡ್ ಕೂಡ ಏರ್ತಾ ಹೋಗುತ್ತೆ. ಸಪ್ಲೈ ಕಮ್ಮಿ ಆದಂಗೂ ಡಿಮ್ಯಾಂಡ್ ಜಾಸ್ತಿ ಆದಂಗೂ ವಸ್ತುಗಳ ದರ ಜಾಸ್ತಿ ಆಗ್ತಾ ಹೋಗುತ್ತೆ. ಇದರ ಮೂಲಕ ಏನಾಗುತ್ತೆ, ಬೆಲೆ ಏರಿಕೆ ಜಾಸ್ತಿ ಆಗ್ತಾ ಹೋಗುತ್ತೆ ಅನ್ನುವಂಥ ವಿಚಾರ. ಇದು ಬೇಸಿಕ್ ಆಗಿ ಅರ್ಥಶಾಸ್ತ್ರದನ್ನ ತಿಳ್ಕೊಂಡಂತವರೆಲ್ಲರಿಗೂ ಸಹ ಗೊತ್ತಿರುವಂತಹ ಒಂದು ವಿಚಾರ ಇದಾಗಿದೆ. ಹೀಗಿರ್ಬೇಕಾದ್ರೆ ಮಲ್ಟಿಪಲ್ ಸ್ಟ್ರೀಮ್ಸ್ ಆಫ್ ಇನ್ಕಮ್ ನ ಸಾಧಾರಣವಾಗಿ ನೀವು ಯಾರೇ ಒಬ್ಬ ರಾಜಕೀಯ ವ್ಯಕ್ತಿನ ನಾವು ನೋಡೋದಾದ್ರು, ನಾನು ಹೇಳ್ತಿರೋದು ಕೆಲ ರಾಜಕಾರಣಿಗಳ ಮಾತ್ರ, ಎಲ್ಲರೂ ನಾನು ಇಲ್ಲಿ ದೂಷಿಸ್ತಾ ಇಲ್ಲ. ಕೆಲ ರಾಜಕಾರಣಿಗಳ ಹಿನ್ನೆಲೆನ ನಾವು ನೋಡಿದ್ರೆ, ಒಂದೇ ಅವರು ಬಿಸ್ನೆಸ್ ಇಂದ ಬಂದಿರ್ತಾರೆ ಅಥವಾ ಅವರು ಯಾವುದೋ ಒಂದು ರೀತಿ ರಿಯಲ್ ಎಸ್ಟೇಟ್ ನಲ್ಲಿ ಬ್ರೋಕರ್ ಆಗಿರಬಹುದು ಅಥವಾ ರಿಯಲ್ ಎಸ್ಟೇಟ್ ಬಿಸ್ನೆಸ್ ನ ಸ್ಟಾರ್ಟ್ ಮಾಡಿಕೊಂಡು ಹಂತ ಹಂತವಾಗಿ ಮೇಲ್ ಬಂದು ಒಂದು ಶಿಕ್ಷಣ ಸಂಸ್ಥೆನೋ ಅಥವಾ ಒಂದು ಇಂಡಸ್ಟ್ರಿನೋ ಅಥವಾ ಒಂದು ಕೈಗಾರಿಕೋದ್ಯಮ ಅಥವಾ ಬೇರೆ ರೀತಿಯಾದಂತಹ ಟ್ರೈನಿಂಗ್ ಸೆಂಟರ್ಸ್ಗಳು, ಪೆಟ್ರೋಲ್ ಬಂಕ್, ಈ ರೀತಿ ಹಲವು ಬಿಸ್ನೆಸ್ಗಳಲ್ಲಿ ಅವರು ತೊಡಗಿಸ್ಕೊಂಡಿರ್ತಾರೆ. ಮತ್ತೆ ಸಮಾಜದಲ್ಲಿ ಸಹ ಅವರು ತಮ್ಮನ್ನು ತಾವು ಗುರುತಿಸಿಕೊಳ್ಳೋದಕ್ಕೋಸ್ಕರ ಹಲವಾರು ಸಂಘ ಸಂಸ್ಥೆಯಲ್ಲಿ ಸದಸ್ಯರಾಗಿ, ನಿರ್ದೇಶಕರಾಗಿ, ಹಲವಾರು ಹುದ್ದೆಗಳಲ್ಲಿ ಅವರು ಗುರುತಿಸ್ಕೊಂಡಿರ್ತಾರೆ ಅನ್ನುವಂಥ ವಿಚಾರ. ಈ ಸಂಘ ಸಂಸ್ಥೆಗಳಲ್ಲಿ ನಿರ್ದೇಶಕರು ಮತ್ತೆ ಈ ರೀತಿಯಾಗಿ ಸದಸ್ಯರುಗಳಾಗಿರೋದ್ರಿಂದ ಏನು ಲಾಭ ಅವರಿಗೆ ಅಂತಂದ್ರೆ, ಒಂದು ರೀತಿ ನೆಟ್ವರ್ಕ್ ಅನ್ನು ಅವರು ಡೆವಲಪ್ ಮಾಡ್ಕೊಂತ ಹೋಗ್ತಾರೆ. ಜನರ ಮಧ್ಯದಲ್ಲಿ ತಮ್ಮ ಒಂದು ಡಿಮ್ಯಾಂಡ್ ಅನ್ನು ಅವರು, ಹ್ಯೂಮನ್ ಕ್ಯಾಪಿಟಲ್ ಅಂತ ನಾವು ಇದನ್ನು ಕರಿತೀವಿ, ಅವರದೇ ಆದಂತಹ ಒಂದು ಡಿಮ್ಯಾಂಡ್ ಅನ್ನು ಹೆಚ್ಚಿಸ್ಕೊಂತ ಹೋಗ್ತಾರೆ. ಇದರ ನೆಟ್ವರ್ಕಿಂಗ್ ಮೂಲಕ ಏನಾಗುತ್ತೆ ಅಂತಂದ್ರೆ, ಅವರಿಗೆ ಬಹಳಷ್ಟು ಕಾಂಟ್ಯಾಕ್ಟ್ಸ್ಗಳು ಸಿಗುತ್ತೆ. ಆ ಕಾಂಟ್ಯಾಕ್ಟ್ಸ್ಗಳ ಮೂಲಕ ಹಲವಾರು ವ್ಯಾಪಾರ ಸಂಬಂಧಪಟ್ಟಂತ ಬಿಸ್ನೆಸ್ಗಳು ಸಿಗ್ತಾ ಹೋಗುತ್ತೆ. ಸಾಮಾಜಿಕ ಕ್ಷೇತ್ರದಲ್ಲಿ ಅವರು ತೊಡಗಿಸ್ಕೊಂತಾ ಹೋದಂಗು ಜನರ ಮನಸ್ಸಿನಲ್ಲಿ ಅವರ ಹೆಸರು ಅವಾಗವಾಗ ಬರೋದ ರೀತಿಯಲ್ಲಿ ಅವರು ತಮ್ಮನ್ನ ತಾವೇ ಜಾಹೀರಾತುಗಳ ಮೂಲಕ ಅವರು ತಮ್ಮನ್ನ ತಾವೇ ವ್ಯಕ್ತಪಡಿಸ್ಕೊಳ್ತಾ ಹೋಗ್ತಾರೆ. ತಮ್ಮ ಒಂದು ಸೇವೆಗಳನ್ನ, ಸಾಮಾಜಿಕ ಸೇವೆಗಳನ್ನೆಲ್ಲ ಸುದ್ದಿ ಪತ್ರಿಕೆಗಳಲ್ಲಿ, ದಿನಪತ್ರಿಕೆಗಳಲ್ಲೆಲ್ಲ ಅವರು ಬರೋದಕ್ಕೆ ಮುಂದಾಗ್ತಾ ಹೋಗ್ತಾರೆ. ಹಬ್ಬ ಹರಿದಿನಗಳಲ್ಲಿ ವಿಶೇಷವಾಗಿ
ಎಲ್ಲರಿಗೂ ಶುಭಾಶಯಗಳನ್ನು ಕೋರೋದ್ರ ರೀತಿಯಲ್ಲಿ ಸಹ ಅವರು ತಮ್ಮಕ್ಕೆ ತಾವೇ ಒಂದು ಮಾರ್ಕೆಟಿಂಗ್ ಮಾಡ್ಕೊತಾರೆ, ಒಂದು ಅಡ್ವರ್ಟೈಸ್ಮೆಂಟಲ್ಲಿ ಅವರು ತೊಡಗಿಸ್ಕೊಳ್ತಾ ಹೋಗ್ತಾರೆ. ಈ ಒಂದು ಮಾರ್ಕೆಟಿಂಗ್ ಮತ್ತು ಅಡ್ವರ್ಟೈಸ್ಮೆಂಟ್ ಮಾಡ್ತಾ ಹೋದಂಗೂ ಏನಾಗುತ್ತೆ, ಅವರಿಗೆ ಸಮಾಜದಲ್ಲಿ ಒಂದು ಸ್ಥಾನಮಾನ ಸಿಗುತ್ತೆ. ಆ ಸಮಾಜದ ಸ್ಥಾನಮಾನನ ಇಟ್ಕೊಂಡು ಅವ್ರು ಏನು ಮಾಡ್ತಾರೆ, ಕೆಲವು ರಾಜಕೀಯ ಪಕ್ಷಗಳಲ್ಲಿ ಸೇರ್ಕೊಳ್ತಾರೆ, ಸದಸ್ಯರಾಗ್ತಾರೆ. ಅದರ ಮೂಲಕ ರಾಜಕೀಯ ಒಂದು ಪಕ್ಷದ ನಿಲುವುಗಳೇನಿರ್ತವೆ ಅದರಲ್ಲೆಲ್ಲ ಅವರು ಭಾಗವಹಿಸ್ಕೊಂಡು ಆ ಪಕ್ಷದಲ್ಲಿರುವಂತಹ ವರಿಷ್ಠರ ಜೊತೆಯಲ್ಲೆಲ್ಲ ಅವರು ಕೈ ಮಿಲಾಯಿಸ್ಕೊಂಡು ಹಲವಾರು ಮತ್ತೆ ಸುದ್ದಿ ಮಾಧ್ಯಮಗಳಲ್ಲಿ ಮತ್ತೆ ಮತ್ತೆ ಬರ್ತಾ ಇರ್ತಾರೆ. ಆಗ ಜನರ ಮಧ್ಯದಲ್ಲಿ ಅವರ ಒಂದು ಮುಖ ಚೆಹರೆ ಏನಾಗುತ್ತೆ, ಅದು ಅಚ್ಚಾಗಿ ಉಳಿಯುತ್ತೆ ಅನ್ನುವಂಥ ವಿಚಾರ. ಒಮ್ಮೆ ಅವರ ಮುಖ ಚೆಹರೆ ಅಚ್ಚಾಗಿ ಉಳಿದ ಬಳಿಕ ಆ ಪಕ್ಷದ ಮೂಲಕವೇ ಹಲವು ರೀತಿಯಾದಂತಹ ಸ್ಥಾನಮಾನಗಳಿಗೆ ಟಿಕೆಟ್ಗಳನ್ನು ಅವರು ಪಡ್ಕೊಳ್ಳೋದಕ್ಕೆ ಮುಂದಾಗ್ತಾರೆ. ಆ ಟಿಕೆಟ್ಗೆ ಸಂಬಂಧಪಟ್ಟಂತೆ ಅವರಲ್ಲೇ ಸಹ ಒಂದು ರೀತಿ ಹಲವು ರೀತಿಯಾದಂತಹ ಒಂದು ನೆಟ್ವರ್ಕ್ಗಳನ್ನು ಸಂಪರ್ಕಗಳನ್ನು ಮಾಡ್ತಾ ಹೋಗ್ತಾರೆ. ಇದರ ಮೂಲಕ ಟಿಕೆಟ್ ಒಮ್ಮೆ ದಕ್ಕಿಸಿಕೊಂಡ ಮೇಲೆ ಒಂದೇ ಅವರ ಒಂದು ಸ್ತರ ಹೇಗಿದೆ, ಯಾವ ಒಂದು ಪರಿಸ್ಥಿತಿ, ಅವರು ಯಾವ ನೆಲೆಯಲ್ಲಿ ಇದ್ದಾರೆ ಅನ್ನೋದ್ರ ಒಂದು ಒಂದು ಚೌಕಟ್ಟಿನ ಒಳಗಡೆ ಆ ಟಿಕೆಟ್ಗಳನ್ನು ತಗೊಳ್ಳೋಕೆ ಮುಂದಾಗ್ತಾರೆ ಅನ್ನುವಂಥ ವಿಷಯ. ಒಂದು ವೇಳೆ ಅವರು ಉದ್ಯಮದ ಒಂದು ಬ್ಯಾಕ್ಗ್ರೌಂಡ್ ಇಂದ ಬಂದಿದ್ರು, ಒಂದು ಪ್ರತಿಷ್ಠಿತ ಉದ್ಯಮಿ ಆಗಿದ್ರು, ಅಥವಾ ಒಬ್ಬ ವೈದ್ಯನಾಗಿ ಕೆಲಸ ಮಾಡಿ ತನ್ನದೇ ಆದಂತ ಒಂದು ಖಾಸಗಿ ಆಸ್ಪತ್ರೆಯನ್ನು ಹೊಂದಿದ್ರೆ, ಆತ ಒಂದು MLC ಅನ್ನುವಂಥ ಒಂದು ಇದಕ್ಕೆ ಶಿಕ್ಷಣ ಕ್ಷೇತ್ರದಲ್ಲಿ ಹೋಗಿ MLC ಆಗುವಂತ ಒಂದು ವಿಷಯಕ್ಕೆ ಮುಂದಾಗುವಂತಹ ಸಾಧ್ಯತೆಗಳಿರಬಹುದು. ಅದೇ ರೀತಿ ಆತ ಬಿಸ್ನೆಸ್ ನಲ್ಲಿ ತೊಡಗಿಸ್ಕೊಂಡಿದ್ದ, ಆ ಒಂದು ಬಿಸ್ನೆಸ್ ಮೂಲಕ ಆತ ಗುರುತಿಸ್ಕೊಳ್ಳಕ್ಕೆ ಮುಂದಾಗ್ತಾನೆ ಎಂದಾಗ ಒಂದು ಲೋಕಲ್ ಜನರ ಮಧ್ಯದಲ್ಲಿ ಮನಸ್ಸು ಒಂದು ಏರಿಯಾದಲ್ಲಿ ಆತ ನೆಲೆಸಿರುವಂತಹ ಏರಿಯಾದಲ್ಲಿ ಪ್ರಚಲಿತನಾಗಿದ್ದಾನೆ ಅಂದ್ರೆ ಒಂದು ಸಣ್ಣ ಪುಟ್ಟದಾಗಿ ಒಂದು ಕೌನ್ಸಿಲರ್ ಹುದ್ದೆಗೆ ಫಸ್ಟ್ ಆತ ತನ್ನನ್ನು ತಾನೇ ಗುರುತಿಸ್ಕೊಳ್ಳೋದಕ್ಕೆ ಮುಂದಾಗ್ತಾನೆ. ತದನಂತರ ಹಂತ ಹಂತವಾಗಿ MLC ಆಗಿರಲಿ ಅಥವಾ MLA ಆಗಿರಲಿ, MP ಆಗಿರಲಿ, ಈ ರೀತಿ ರಾಜಕಾರಣದಲ್ಲಿ ತನ್ನನ್ನು ತಾನೇ ಮೇಲಕ್ಕೆ ಎತ್ಕೊಂಡು ಹೋಗುವ ರೀತಿಯಲ್ಲಿ ಆತ ಕೆಲಸ ಕಾರ್ಯಗಳಲ್ಲಿ ಆತ ತೊಡಗಿಸ್ಕೊಂಡಿರ್ತಾನೆ ಅನ್ನುವಂಥ ವಿಚಾರ. ರಾಜಕೀಯಕ್ಕೆ ಬರುವಂತಹ ವ್ಯಕ್ತಿಗಳಲ್ಲಿ ಹಲವಾರು ಜನ ಸಾಮಾನ್ಯವಾಗಿ ನೀವು ನೋಡಿರಬಹುದು ಏನು ಅಂತಂದ್ರೆ, ಈ ಒಂದು ಇತಿಹಾಸವನ್ನು ನಾವು ಕಲೆ ಹಾಕಿ ನೋಡಿದರೆ 70, 80, 90 ದಶಕದಲ್ಲಿ ನಾವು ನೋಡ್ತಾ ಇದ್ರೆ ಕೆಲವು ರಾಜಕಾರಣಿಗಳಿಗೆ ಈ ಮಾಫಿಯಾ ಮತ್ತೆ ಅಂಡರ್ ವರ್ಲ್ಡಿನ ಕೂಡ ಕಾಂಟ್ಯಾಕ್ಟ್ಸ್ ಗಳಿತ್ತು ಅನ್ನೋದನ್ನ ನಾವು ಅಲ್ಲಗಳಾಗಲ್ಲ. ಯಾಕೆಂತಂದ್ರೆ ಅಂಡರ್ ವರ್ಲ್ಡ್ ಮತ್ತೆ ಮಾಫಿಯಾಗಳು ಯಾಕೆ ಬರ್ತದೆ, ಯಾಕೆ ಆ ರೀತಿ ಅವರು ಒಡಂಬಡಿಕೆನ ಇಟ್ಕೊಂಡಿರ್ತಾರೆ ಅಂದ್ರೆ ಅವರ ಒಂದು ಪೂರ್ವ ಇತಿಹಾಸವನ್ನ ನಾವು ನೋಡ್ಬೇಕಾಗತ್ತೆ. ಅವರು ಒಂದು ವೇಳೆ ರಿಯಲ್ ಎಸ್ಟೇಟ್ ನಲ್ಲಿ ತೊಡಗಿಸ್ಕೊಂಡಿದ್ರೆ, ಮತ್ತೆ ಅವರಿಗೆ ಒಂದು ಸೆಕ್ಯೂರಿಟಿ ಇಶ್ಯೂಸ್ ಬರುತ್ತೆ ಅನ್ನುವಂಥ ವಿಚಾರ ಬಂದಾಗ, ಅವರ ಮೇಲೆ ಯಾವುದೇ ರೀತಿಯಾದಂತಹ ಕೇಸುಗಳಿದ್ರೆ, ಕಾನೂನಾತ್ಮಕವಾದಂತಹ ಕೇಸುಗಳಿದ್ರೆ, ಅದರಿಂದ ಅವರಿಗೆ ಒಂದು ಸುರಕ್ಷತೆಗೋಸ್ಕರ, ಅವರ ವಿರೋಧಿಗಳ ಒಂದು ಇದರಿಂದ ಸುರಕ್ಷಿತವಾಗಿರೋದಕ್ಕೋಸ್ಕರ ಈ ರೀತಿಯಾಗಿ ಅವರು ತಮ್ಮದೇ ಆದಂತಹ ಒಂದು ನೆಟ್ವರ್ಕ್ ನ ಹೊಂದಿರ್ತಾರೆ ಅನ್ನುವಂಥ ವಿಚಾರ. ಹಾಗೆ ಇದನ್ನೆಲ್ಲ ಹೊರತುಪಡಿಸಿ ಕೂಡ ಕೆಲವು ಬಾರಿ ನಾವು ಗಮನಿಸಿರುವಂತಹ ವಿಚಾರ ಏನು ಅಂದ್ರೆ, ಈ ರಾಜಕಾರಣಿಗಳು ಹಲವೆಡೆ ಬಡ್ಡಿ ವ್ಯಾಪಾರದಲ್ಲಿ ಸಹ ತೊಡಗಿಸಿಕೊಳ್ಳುವುದು. ನಾವು ಈ ಹಿಂದಿನ ಕೆಲ ದಶಕದ ಹಿಂದಿನ ಇತಿಹಾಸದಲ್ಲಿ ನೋಡಿದ್ರೆ ಈ ಮೀಟರ್ ಬಡ್ಡಿ ವ್ಯವಹಾರ ಆಗಿರ್ಬೋದು ಅಥವಾ ಚಿಟ್ ಫಂಡ್ಗಳನ್ನ ನಡೆಸೋದಾಗಿರ್ಬೋದು, ಇದರ ಮೂಲಕ ಅವರು ಸಮಾಜದಲ್ಲಿ ತಮ್ಮನ್ನು ತಾವೇ ಒಂದು ಹಣಕಾಸಿನ ಫೈನಾನ್ಸ್ ಕಂಪನಿಗಳನ್ನ ನಡೆಸ್ಕೊಳ್ತಾ ಸಾಲವನ್ನು ಕೊಡುವಂತ ಒಂದು ವಿಷಯವಾಗಿರ್ಬೋದು, ಈ ರೀತಿ ಎಲ್ಲ ಮಾಡ್ತಾ ಇದ್ದಾಗ ಏನಾಗುತ್ತೆ, ಜನರ ಮಧ್ಯದಲ್ಲಿ ಅವ್ರಿಗೊಂದು ಗತ್ತು ಬರುತ್ತೆ ಅನ್ನುವಂಥ ವಿಚಾರ, ಮತ್ತು ಒಂದು ಸ್ಟೇಟಸ್ ಸಿಗುತ್ತೆ, ಒಂದು ಸ್ಟೇಟಸ್ ಸಿಂಬಲ್ ಆಗಿರ್ತಾರೆ ಅನ್ನುವಂಥ ಒಂದು ವಿಷಯ ಅವರಲ್ಲಿ ಮೂಡುತ್ತೆ ಅನ್ನೋದು ಒಂದು ವಿಚಾರ ಇದೆ. ಈ ಮಲ್ಟಿಪಲ್ ಸೋರ್ಸಸ್ ಆಫ್ ಇನ್ಕಮ್ ಅಂತ ನಾನು ಏನ್ ಹೇಳ್ತಿದ್ದೆ ಅಂದ್ರೆ, ಒಬ್ಬ ರಾಜಕಾರಣಿ ಸಾಧಾರಣವಾಗಿ ತಗೊಂಡ್ರೆ ಆತನ ಬಳಿಯಲ್ಲಿ ಒಂದು ಶಿಕ್ಷಣ ಸಂಸ್ಥೆ ಇದೆ. ಅದೇ ರೀತಿ ಆ ಶಿಕ್ಷಣ ಸಂಸ್ಥೆಗೆ ಪ್ರತ್ಯೇಕವಾಗಿ ಆತ ಏನ್ ಮಾಡ್ತಾನೆ, ಒಂದು ಶಾಲೆ ಇತ್ತು ಅಂದ್ರೆ ಆ ಶಾಲೆ ಮೂಲಕ ಇನ್ನೊಂದು ಇಂಜಿನಿಯರಿಂಗ್ ಕಾಲೇಜನ್ನು ತಗೊಳ್ತಾನೆ, ಅಥವಾ ಇಂಜಿನಿಯರಿಂಗ್ ಕಾಲೇಜ್ ಇತ್ತು ಅಂತಂದ್ರೆ ಮತ್ತೆ ಮೆಡಿಕಲ್ ಕಾಲೇಜ್ ನೋಡೋಕೆ ಹೋಗ್ತಾನೆ, ಅಥವಾ ಯಾವುದೋ ಒಂದು ಪ್ರೈವೇಟ್ ಆಗಿ ಟ್ರೈನಿಂಗ್ ಸೆಂಟರ್ಸ್ಗಳನ್ನ ತಗೊಳ್ಳೋದಕ್ಕೆ ಮುಂದಾಗ್ಬೋದು, ಅಥವಾ ಜಮೀನಿನ ಮೂಲಕ ಅಗ್ರಿಕಲ್ಚರಲ್ ಅಗ್ರಿಕಲ್ಚರಿಸ್ಟ್ ಅಂತ ಹೇಳಿ ತೋರಿಸ್ಕೊಳ್ಳುವಂಥ ವಿಚಾರ. ಯಾಕಂದ್ರೆ ನಮ್ಮ ದೇಶದಲ್ಲಿ ಅಗ್ರಿಕಲ್ಚರ್ ಅನ್ನುವಂಥ ಸೆಕ್ಟರ್ಗೆ ಮಾತ್ರ ಟ್ಯಾಕ್ಸಿನಲ್ಲಿ ಬಹಳಷ್ಟು ಎಕ್ಸೆಂಪ್ಷನ್ ಇದೆ ಅನ್ನುವಂಥ ವಿಚಾರ. ಆದ್ರಿಂದ ಬಹಳಷ್ಟು ಜನ ರಾಜಕಾರಣಿಗಳ ಹಿನ್ನೆಲೆಯನ್ನು ನಾವು ನೋಡಿದ್ರೆ ಅಗ್ರಿಕಲ್ಚರ್ ಅಂತ ಹೇಳಿ ಅವರು ಘೋಷಣೆ ಮಾಡ್ಕೊಂಡಿರ್ತಾರೆ ಅನ್ನುವಂಥ ವಿಷಯ. ಈ ರೀತಿ ಹಲವು ಬಿಸ್ನೆಸ್ಗಳಲ್ಲಿ ತೊಡಗಿಸ್ಕೊಳ್ಳೋದ್ರಿಂದ ಒಂದು ಮ್ಯಾನೇಜ್ಮೆಂಟ್ ರೀತಿಯಲ್ಲಿ ಮನಿ ಮ್ಯಾನೇಜ್ಮೆಂಟ್ ಮಾಡ್ತಾ ಹೋಗ್ತಾರೆ ಈ ರಾಜಕಾರಣಿಗಳು ಅಂತ ಹೇಳ್ಬೋದು. ಶ್ರೀಮಂತರಿಗೂ ಬಡವರಿಗಿರುವಂತಹ ವ್ಯತ್ಯಾಸಗಳೇನು ಅಂತಂದ್ರೆ, ಶ್ರೀಮಂತ ಮನಿ ಮ್ಯಾನೇಜ್ಮೆಂಟ್ ಮಾಡ್ತಾನೆ, ಬಡವನ ಕೈಯಲ್ಲಿ ಮನಿನೇ ಇರಲ್ಲ ಮ್ಯಾನೇಜ್ ಅಲ್ಲಿ ಮಾಡೋದು ಅನ್ನೋ ವಿಚಾರ. ಇದೇ ಶ್ರೀಮಂತನಿಗೂ ಬಡವನಿಗಿರುವಂತಹ ವಿಚಾರ. ಯಾವ್ಯಾವ ಆಸ್ತಿಗಳು ಎಲ್ಲೆಲ್ಲಿದಾವೆ, ಆ ಆಸ್ತಿಗಳನ್ನ ಹೇಗೆ ಒಂದು ಮ್ಯಾನೇಜ್ ಮಾಡಬೇಕು ಅನ್ನುವಂತ ಒಂದು ಇದರಲ್ಲಿ ಚೌಕಟ್ಟಿನಲ್ಲಿ ಆ ತಯಾರು ಮಾಡ್ತಾರೆ ಒಬ್ಬ ರಾಜಕಾರಣಿ ಅಂತಂದ್ರೆ, ತನ್ನದೇ ಆದಂತಹ ಆಡಿಟರ್ಸ್ಗಳನ್ನ, ತನ್ನದೇ ಆದಂತಹ ಚಾರ್ಟೆಡ್ ಅಕೌಂಟೆಂಟ್ಸ್ಗಳನ್ನ ಇಟ್ಕೊಂಡು ಆ ಒಂದು ಮನೆ ಮ್ಯಾನೇಜ್ಮೆಂಟ್ ಮಾಡ್ತಾ ಇರ್ತಾನೆ ಅನ್ನುವಂಥ ವಿಚಾರ. ಹಾಗೆ ಚುನಾವಣಾ ಸಮಯದಲ್ಲಿ ಏನಾಗುತ್ತೆ ಅಂತಂದ್ರೆ,
ಆ ಹಣವನ್ನೆಲ್ಲ ಕ್ಯಾಶಿನ ಮೂಲಕ ಮಾಡುವಂಥ ಒಂದು ಬಿಸ್ನೆಸ್ಗಳು, ವ್ಯಾಪಾರಗಳು ಏನಿರುತ್ತೆ ಅದರ ಮೂಲಕ ಹಣಗಳನ್ನು ತಗೊಂಡು ಆತ ಟಿಕೆಟಿಗೋಸ್ಕರ ಖರ್ಚು ಮಾಡೋದಾಗಿರ್ಬೋದು, ಪ್ರಚಾರಕ್ಕೋಸ್ಕರ ಖರ್ಚು ಮಾಡೋದಾಗಿರ್ಬೋದು, ಮತ್ತು ಕೆಲವು ಧಾರ್ಮಿಕ ಸಂಸ್ಥೆಗಳಲ್ಲೂ ಸಹ ಆತ ತೊಡಗಿಸ್ಕೊಂಡಿರ್ತಾನೆ. ರಾಜಕಾರಣಿ ಆ ದೇಣಿಗೆಯಾಗಿ ಕೂಡ ಕೊಟ್ಟಿರ್ತಾನೆ ಧಾರ್ಮಿಕ ಸಂಸ್ಥೆಗಳಿಗೆ. ಅಲ್ಲೂ ಸಹ ಆತ ಫೈನಾನ್ಸಸ್ನ ನಡೆಸ್ತಿರುವಂಥ ಒಂದು ಸಾಧ್ಯತೆಗಳು ಸಹ ಇರಬಹುದು. ಆ ಫೈನಾನ್ಸಸ್ನ ಅಲ್ಲಿ ನಡೆಸ್ತಾ ಇದ್ದಾನೆ ಎಂದಾಗ ಅವನ ಒಂದು ಕೈಯಿನ ಒಂದು ಹಣ ಏನಿದೆ ಅವನಿಗೆ ಅವಶ್ಯಕತೆ ಇದೆ ಎಂದಾಗ ಆ ಒಂದು ಸಮಯದಲ್ಲಿ ಆ ಒಂದು ಧಾರ್ಮಿಕ ಸಂಸ್ಥೆಗಳ ಮೂಲಕ ಕೂಡ ಆತ ಹೋಗಿ ಹಾಕದಂತ ಹಣ ಏನಿದೆ, ಒಂದು ಕೈಯಾಗಿ ಹಾಕಿದೆ, ಒಂದು ಚಿಟ್ಟನ್ನ ನಡೆಸ್ತಾ ಇದ್ದಾನೆ, ಚೀಟಿ ಹಾಕಿದ್ದಾನೆ ಅಂತಂದ್ರೆ ಆ ದುಡ್ಡನ್ನ ತಗೊಳ್ಳುವಂತ ಒಂದು ಸಾಧ್ಯತೆಗಳಿರುತ್ತೆ. ಇದರ ಮೂಲಕ ಆತನ ಬಳಿಯಲ್ಲಿ ಹೆಚ್ಚಾಗಿ ಲಿಕ್ವಿಡಿಟಿ ಇರುವ ಹಾಗೆ ಆತ ತನ್ನ ಬಳಿಯಲ್ಲಿ ಹಣವನ್ನ ಇಟ್ಕೊಂಡಿರ್ತಾನೆ. ತಕ್ಷಣನೇ ಹಣ ಬರುವ ಹಾಗೆ ಆತ ನಂಬಿಕಸ್ಥರನ್ನ ಇಟ್ಕೊಂಡು ಅವರನ್ನ ಬೇನಾಮಿಗಳಾಗಿ ತನ್ನ ಪಕ್ಷದಲ್ಲಿ ತನ್ನ ಒಂದು ಹಿಡಿತದಲ್ಲಿ ಇಟ್ಕೊಂಡು ಕೂಡ ವ್ಯವಹಾರಗಳನ್ನು ನಡೆಸ್ತಾ ಇರ್ತಾನೆ ಅನ್ನುವಂಥ ವಿಚಾರ ಒಬ್ಬ ರಾಜಕಾರಣಿ. ಇದು ಆತನ ಒಂದು ಫೈನಾನ್ಷಿಯಲ್ ಎಬಿಲಿಟಿ ಏನು ಅಂತ ಅನ್ನೋದಕ್ಕೆ ಇರುವಂತ ಒಂದು ವ್ಯತ್ಯಾಸ. ಅವರು ಖರ್ಚುಗಳನ್ನು ಹೇಗೆ ಮಾಡ್ತಾರೆ ಅನ್ನೋದನ್ನು ಸಹ ನಾವು ಗಮನಿಸಬೇಕಾಗುತ್ತೆ. ಅದಕ್ಕೆ ಅವರು ಸಾಲವನ್ನು ಮಾಡಿರ್ತಾರೆ. ಆ ಸಾಲವನ್ನು ಅವರು ಮ್ಯಾನೇಜ್ ಮಾಡೋದಕ್ಕೆ, ಮನಿ ಮ್ಯಾನೇಜ್ ಮಾಡೋದಕ್ಕೋಸ್ಕರನೇ ಕೂಡ ಸಾಲವನ್ನು ಮಾಡಿರುವಂಥ ಉದಾಹರಣೆಗಳನ್ನು ನಾವು ನೋಡ್ಬೋದು. ಅದಕ್ಕೆ ನೀವು ಸಾಲದ ಒಂದು ಪಟ್ಟಿನ ನೋಡ್ತಾ ಹೋದರೆ ಅದರಲ್ಲಿ ಸಾಲದಲ್ಲೂ ನಾನು ಹಿಂದೆ ಹೇಳಿದೆ, ಗುಡ್ ಡೆಟ್ ಬ್ಯಾಡ್ ಡೆಟ್ ಬಗ್ಗೆ ನಮ್ಮ ಯೂಟ್ಯೂಬ್ ಚಾನಲ್ಲಿ ಮಾತಾಡಿದ್ದೀವಿ, ಒಳ್ಳೆ ಸಾಲ ಮತ್ತು ಕೆಟ್ಟ ಸಾಲ ಅನ್ನೋಂಥ ವಿಚಾರ. ಸೊ ಈ ಒಂದು ವಿಷಯದಕ್ಕೆ ಸಂಬಂಧಪಟ್ಟಂತೆ ಆತನ ಬಳಿ ಆಡಿಟರ್ಸ್ಗಳಿದ್ದಾರೆ, ಆತನ ಬಳಿ ಒಬ್ಬ ಚಾರ್ಟೆಡ್ ಅಕೌಂಟೆಂಟ್ ಇದ್ದಾನೆ ಎಂದಾಗ ಆತ ಗುಡ್ ಡೆಟ್ನ ಒಂದು ಮೊರೆ ಹೋಗಿರ್ತಾನೆ. ಒಳ್ಳೆ ಸಾಲದ ಮೂಲಕ ಆತನ ಆಸ್ತಿ ಸಾವಿರಾರು ಕೋಟಿಗಳಿದ್ರೂ ಸಹ ಸಾಲ 100 ಕೋಟಿ 150 ಕೋಟಿಯಷ್ಟು ಇರುತ್ತೆ ಅನ್ನುವಂಥ ವಿಚಾರ. ಯಾಕೆಂತಂದ್ರೆ ಅದರ ಮೂಲಕ ಆತ ಟ್ಯಾಕ್ಸ್ನಲ್ಲಿ ಎಕ್ಸೆಂಪ್ಷನ್ಸ್ಗಳನ್ನು ತಗೊಂಬೋದು, ಮತ್ತೆ ಆ ಟ್ಯಾಕ್ಸಿನ ಮೂಲಕ ಆತನಿಗೆ ಟ್ಯಾಕ್ಸ್ ಕಟ್ಟುವಂತ ಒಂದು ಅವಶ್ಯಕತೆ ಇರೋದಿಲ್ಲ. ಸಾಲ ಮಾಡೋದ್ರ ಮೂಲಕ ಬಂದಂತ ಸಾಲದ ಹಣದಲ್ಲಿ ಆತ ಬಿಸ್ನೆಸ್ ನ ನಡೆಸೋದಕ್ಕೋ ಅಥವಾ ಹಣದಲ್ಲಿ ಆತ ಕೃಷಿನ ಮಾಡುವಂತ ಒಂದು ವಿಚಾರವನ್ನ ನಡೆಸಿರ್ತಾನೆ ಅನ್ನುವಂಥ ವಿಚಾರ. ಇದು ಒಬ್ಬ ರಾಜಕಾರಣಿಯ ಒಂದು ಆರ್ಥಿಕ ಪರಿಸ್ಥಿತಿ ಅಥವಾ ಒಂದು ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ನ ಒಂದು ವಿಚಾರ ಆಗಿರ್ಬೋದು, ಅಥವಾ ಒಂದು ಫಿನಾನ್ಷಿಯಲ್ ಪರ್ಸನಲ್ ಫಿನಾನ್ಷಿಯಲ್ ಮತ್ತು ಮನಿ ಮ್ಯಾನೇಜ್ಮೆಂಟ್ಗೆ ಕುರಿತಾದಂಥ ಒಂದು ವಿಚಾರ ಇದಾಗಿದೆ. ನಿಮಗೆ ಈ ಮಾಹಿತಿ ತಿಳಿಸಿದ್ರೆ ದಯಮಾಡಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ರಾಜಕೀಯ ಅನ್ನೋದು ಯಾವತ್ತೇ ಹಾಕಿ ಇಟ್ಕೊಳ್ಳಿ, ರಾಜಕೀಯ ಯಾವತ್ತೂ ಸೇವೆ ಆಗಿರಬೇಕು ಹೊರತು ಅದೊಂದು ವ್ಯಾಪಾರ ಆಗಬಾರ್ದು ಅನ್ನೋಂಥ ವಿಚಾರ. ಬಹಳಷ್ಟು ಸಲ ನಾವು ನೋಡಿರ್ತೀವಿ, ತುಂಬ ಸರಳವಾಗಿ ಕ್ರೌಡ್ ಫಂಡಿಂಗ್ ಮೂಲಕ ಕೂಡ ರಾಜಕಾರಣದಲ್ಲಿ ಬಂದು ಜನರ ಹಣದಿಂದನೇ ಪಕ್ಷದಲ್ಲಿ ಆ ಪಕ್ಷವನ್ನು ಕಟ್ಟಿ ಜನರ ಹಣದ ಮೂಲಕವೇ ಸ್ಪರ್ಧೆಯಲ್ಲಿ ರಾಜಕೀಯ ಸ್ಪರ್ಧೆ ಮಾಡಿ ಗೆದ್ದು ಬಂದಂಥ MLAಗಳನ್ನು ಸಹ ನಾವು ನೋಡಿರ್ತೀವಿ. ಉದಾಹರಣೆ ಹೇಳಬೇಕಂದ್ರೆ ನಮ್ಮ ಕ್ರೌಡ್ ಫಂಡಿಂಗ್ ಅಂತ ನಾವೇನು ಕರಿತೀವಿ, ಇತ್ತೀಚಿನ ಕಾಲದಲ್ಲಿ ಸ್ಟಾರ್ಟ್ಅಪ್ಸ್ಗಳ ಒಂದು ಲೋಕದಲ್ಲಿ ಮಾತಾಡುವಂಥ ಒಂದು ವಿಚಾರ ಏನಂದ್ರೆ ಈ ಕ್ರೌಡ್ ಫಂಡಿಂಗ್ ಅಂತೇಳಿ. ಈ ಕ್ರೌಡ್ ಫಂಡಿಂಗ್ನ ಮೊರೆಯನ್ನು 60ರ 70ರ ದಶಕದಲ್ಲೇ ಮಾಡಿದಂಥ ಒಬ್ಬ ರಾಜಕಾರಣಿ ನಮ್ಮ ಕರ್ನಾಟಕದಲ್ಲಿದ್ದರು, ಅವರೇ ಶಾಂತವೇರಿ ಗೋಪಾಲಗೌಡರು ಅಂತ ಹೇಳ್ಬೋದು. ಶಾಂತವೇರಿ ಗೋಪಾಲಗೌಡರು ಬಂದ್ಬಿಟ್ಟು ಏನು ಮಾಡಿದ್ರು ಅಂದರೆ, ಶಾಂತವೇರಿ ಗೋಪಾಲಗೌಡರು ತಮ್ಮ ಬಳಿಯಲ್ಲಿ ಹಣ ಇಲ್ಲಾಂದ್ರೂ ಸಹ ಜನರ ಒಂದು ಹಣವನ್ನು ಜನರ ಮೂಲಕ ಹಣವನ್ನು ಅವರು ಕಲೆಕ್ಟ್ ಮಾಡಿಕೊಂಡು ಅದರ ಮೂಲಕ ಸ್ಪರ್ಧೆ ಮಾಡಿ MLA ಆದಂತಹ ರಾಜಕಾರಣಿ ಅಂತಲೇ ಹೇಳ್ಬೋದು. ಬಹಳ ಬಹಳ ನಿಷ್ಠಾವಂತ ರಾಜಕಾರಣಿಗಳ ಪೈಕಿಯಲ್ಲಿ ಇವರು ಒಬ್ಬರು ಅಂತ ಹೇಳ್ಬೋದು. ಬಹಳಷ್ಟು ಜನ, ಬಹಳಷ್ಟು ರಾಜಕೀಯ ಪಕ್ಷಗಳು ಸಹ ಅವರ ಹೆಸರನ್ನ ಹೇಳಿಕೊಂಡು ರಾಜಕಾರಣ ಮಾಡೋದನ್ನು ನಾವು ನೋಡುತ್ತೀವಿ. ಸೊ ಆದ್ದರಿಂದ ಈ ಥರ ಇರುವಂತಹ ರಾಜಕಾರಣಿಗಳು, ಆದರ್ಶ ರಾಜಕಾರಣಿಗಳು ಸಹ ನಮ್ಮ ಬಳಿ ಇದ್ದರು, ಈಗಲೂ ಸಹ ನಮ್ಮ ಬಳಿ ಬಹಳಷ್ಟು ಜನ ಆದರ್ಶ ರಾಜಕಾರಣಿಗಳು ಇದ್ದಾರೆ. ಸರಳ ಜೀವನವನ್ನು ನಡೆಸುತ್ತಿರುವಂತಹ ಹಲವಾರು ರಾಜಕಾರಣಿಗಳಿದ್ದಾರೆ. ಅವರನ್ನು ನಾವು ಗುರುತಿಸುವಂತಹ ಕಾರ್ಯವನ್ನು ಮಾಡಬೇಕು. ನಮ್ಮ ಮಾಧ್ಯಮವೂ ಸಹ ಅದರ ಬಗ್ಗೆ ಚಿಂತನೆಯನ್ನು ನಡೆಸಬೇಕು ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಸ್ವಾರಸ್ಯಕರವಾದ ವಿಚಾರದಲ್ಲಿ ಮತ್ತೆ ನನ್ನ ನಿಮ್ಮ ಭೇಟಿ. ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅನಿಸಿದ ಅಭಿಪ್ರಾಯಗಳನ್ನು ಕಮೆಂಟ್ಗಳ ಮೂಲಕ ತಿಳಿಸಿ, ಹಾಗೆ ಈ ಒಂದು ವಿಡಿಯೋನ ನಿಮ್ಮ ಸ್ನೇಹಿತರೊಂದಿಗೆ ಮಿತ್ರರೊಂದಿಗೆ ಹಂಚಿ ಅಂತ ಹೇಳ್ತಾ ಮತ್ತೆ ಭೇಟಿ ಮಾಡ್ತೀನಿ. ಧನ್ಯವಾದಗಳು. ನಿಮ್ಮ ಸಂದೇಶ.